ಸ್ನೇಹಿತರೆ, ತ್ರಿವಿವರ್ಣ ಸ್ವಪ್ನಶಾಸ್ತ್ರ ವಿಭಾಗದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದಿವಸ ಕನಸಿನಲ್ಲಿ ಹಸು ಕಾಣಿಸಿಕೊಂಡ್ರೆ ಎಂತಹ ಪರಿಣಾಮಗಳಾಗಬಹುದು, ಎಷ್ಟು ಶುಭ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ನಿಮ್ಮ ಕನಸಿನಲ್ಲಿ ಹಸು ಕಾಣಿಸ್ಕೊಂಡ್ರೆ ಇದನ್ನು ಬಹಳ ತುಂಬ ವಿಶೇಷವಾದ ಕನಸು ಮತ್ತು ಅತ್ಯಂತ ಲಾಭಕರ ಕನಸು ಅಂತೇಳಿ ಪರಿಗಣಿಸುತ್ತೆ ಸ್ವಪ್ನಶಾಸ್ತ್ರ. ಯಾಕೆಂದರೆ ಸ್ನೇಹಿತರೆ, ಹಿಂದೂ ಧರ್ಮದ ಹಲವಾರು ದೇವತೆಗಳು, ಒಂದು ರೀತಿ ಹೇಳಬೇಕು ಅಂದರೆ ಎಲ್ಲ ದೇವತೆಗಳು ಹಸುವಿನ ಕಾಮಧೇನು ರೂಪದಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಹೀಗಾಗಿ ಕನಸಿನಲ್ಲಿ ಹಸು ಕಾಣಿಸ್ಕೊಂಡ್ರೆ ತುಂಬಾ ಶುಭ. ಆದರೆ ಕೆಲವು ವಿಭಿನ್ನ ಸಂದರ್ಭದಲ್ಲಿ ಹಸು ಕಾಣಿಸ್ಕೊಂಡ್ರೆ ಅದು ಅಮಂಗಳ ಮತ್ತು ಅಶುಭ ಆಗುತ್ತೆ ಅಂತಲೂ ಕೂಡ ಹೇಳುತ್ತೆ. ಅದನ್ನು ನಾನು ವಿವರಿಸ್ತೀನಿ. ಕನಸಿನಲ್ಲಿ ಸಾಮಾನ್ಯವಾಗಿ ಹಸುವನ್ನು ಕಂಡಾಗ ಇದು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಕೆಲವೊಂದು ಆರೋಗ್ಯಕರ ಬದಲಾವಣೆಗಳನ್ನು ಸೂಚನೆ ನೀಡುತ್ತೆ. ನಿಮಗೆ ಅತ್ಯಂತ ಆರೋಗ್ಯ ವೃದ್ಧಿಯಾಗುತ್ತೆ ಮೊದಲನೇದು. ಎರಡನೇದಾಗಿ, ನೀವು ಶ್ರೀಮಂತ ಮತ್ತು ಅಧಿಕಾರದಲ್ಲಿರುವ ಯಾರೊಬ್ಬರಾದಂಥ ವ್ಯಕ್ತಿಯಿಂದ ಹಣ ಮತ್ತು ಸಂಪತ್ತನ್ನು ಪಡಿತೀರಾ ಅಂತ ಸ್ವಪ್ನಶಾಸ್ತ್ರ ಸೂಚನೆ ನೀಡುತ್ತೆ. ಸ್ನೇಹಿತರೆ, ಇದೇ ರೀತಿಯಾಗಿ ನಿಮ್ಮ ಬಳಿ ಇರತಕ್ಕಂಥ ಹಸುವನ್ನು ಬೇರೆ ಯಾರಾದರೂ ಕಳ್ಳತನ ಮಾಡುವಂತಹ ಕನಸನ್ನು ನೀವು ನೋಡಿದ್ರೆ ನಿಮ್ಮ ಬಳಿ ಇದ್ದ ಹಣನ ಕಳ್ಕೊಳ್ತೀರಾ ಅಂತ ಒಂದು ಅರ್ಥವನ್ನು ಕೊಡುತ್ತೆ. ಕನಸಿನಲ್ಲಿ ಹಸು ಮತ್ತು ಕರುವನ್ನು ಒಟ್ಟಿಗೆ ನೋಡುವುದು. ಸ್ನೇಹಿತರೆ, ಸ್ವಪ್ನಶಾಸ್ತ್ರದಲ್ಲಿಯೇ ಬಹಳಷ್ಟು ಉನ್ನತವಾದಂಥ ಮತ್ತು ಅತ್ಯದ್ಭುತವಾದಂಥ ಕನಸುಗಳು ಅಂತ ಏನಾದರೂ ಇದ್ದರೆ ಒಂದು ಲೀಸ್ಟ್ನಲ್ಲಿ ಒಂದು 10 ರಿಂದ 20 ಕನಸು ಬರುತ್ತೆ. ಅದರಲ್ಲಿ ಇದು ಕೂಡ ಒಂದು. ಹಸು ಮತ್ತು ಕರುವಿನ ಕನಸು ಅತ್ಯಂತ ಧನಾತ್ಮಕ ಸಂಕೇತ. ಅಂದರೆ ನಿಮಗೆ ಶಾಂತಿ, ಪ್ರಗತಿ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಜನನ ಮತ್ತು ಕುಟುಂಬಕ್ಕೆ ಹೊಸ ಸೇರ್ಪಡೆ, ಯಾವುದೋ ಒಂದು ಹೊಸ ವ್ಯಕ್ತಿ ಸೇರ್ಪಡೆ ಆಗ್ತಾರೆ ಅಂತ ಒಂದು ಅರ್ಥ ಸೂಚನೆ ನೀಡುತ್ತೆ. ಅದೇ ಮತ್ತು ಹಸು ಕನಸುಗಳು ಕಾಣುವುದು ನಿಮ್ಮ ಮತ್ತು ಅದನ್ನು ನೋಡಿಕೊಳ್ಳುವುದು ವಿಷಯಗಳಿಗೆ ಕ್ರಮವಾಗಿ ಇರಿಸಲು ನಿಮಗೆ ಅವಕಾಶ ಸಿಗುತ್ತದೆ ಎಂಬುದರ ಸಂಕೇತವಾಗಿದೆ. ನೀವು ಹೆಚ್ಚು ಪ್ರೀತಿ ಮತ್ತು ಕಾಳಜಿ ಉಳ್ಳವರಾಗಿರ್ತೀರಾ ಅನ್ನುವುದಕ್ಕೆ ಕೂಡ ಈ ಕನಸು ನಿಮಗೆ ಸೂಚನೆ ನೀಡುತ್ತೆ. ಹಸು ಕರು ಓಡುವಂತಹ ಕನಸು ಎಂದರೆ, ಇಂತಹ ಕನಸು ಬಿದ್ದಾಗ ನಿಮ್ಮ ಕಳೆದು ಹೋದಂಥ ಪ್ರೀತಿಯನ್ನು ನೀವು ಮರಳಿ ಪಡಿತೀರಾ ಅಂದರ್ಥ. ಮತ್ತು ಸುಂದರವಾದ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ನೀವು ಮುಂದೆ ತುಂಬ ಸಂಬಂಧಗಳಿಂದ ತುಂಬ ಪ್ರೀತಿಯನ್ನು ಅನುಭವಿಸ್ತೀರಾ ಅನ್ನುವುದರ ಒಂದು ಸೂಚನೆ ನೀಡುತ್ತೆ. ಮತ್ತು ಸ್ನೇಹಿತರೆ, ಕರು ಹಾಲು ಕುಡಿಯುವಂತಹ ಕನಸು ನಿಮ್ಮ ಕನಸಿನಲ್ಲಿ ಬಿದ್ದಿದ್ರೆ ಇದು ಅತ್ಯಂತ ಶುಭವಾದಂಥ ಕನಸು. ಸಮೃದ್ಧಿ ಮತ್ತು ಹೊಸ ಲಾಭಗಳು, ಇದರರ್ಥ ಬಯಕೆ ಈಡೇರಿಕೆ ಆಗುತ್ತೆ ಎಂಬ ಸೂಚನೆ ನಿಮಗೆ ಕೊಡ್ತಾ ಇದೆ ಸ್ವಪ್ನಶಾಸ್ತ್ರ. ಇನ್ನು ಹಸು ಏನಾದರೂ ತುಂಬ ಒತ್ತಡದಲ್ಲಿ ಅಥವಾ ಕಸಾಯಿ ಖಾನೆಯಂತಹ ಕೆಟ್ಟ ಸ್ಥಳಗಳಲ್ಲಿ ಹಸು ಮತ್ತು ಕರುಗಳನ್ನು ನೀವೇನಾದರೂ ಕಂಡರೆ ನಿಮ್ಮ ಶತ್ರುಗಳು ಹೆಚ್ಚು ಸಕ್ರಿಯರಾಗ್ತಾರೆ ಎಂದರ್ಥ. ನೀವು ಭಯಾನಕ ಸಂಗತಿಗೆ ಸಾಕ್ಷಿಯಾಗ್ತೀರಾ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಅಂದರೆ ನೀವು ಯಾವುದೋ ಒಂದು ಕೆಟ್ಟ ಘಟನೆಯನ್ನು ನೋಡ್ತೀರಾ, ಅದಕ್ಕೆ ಸಾಕ್ಷಿಯಾಗ್ತೀರಾ ಅನ್ನುವ ಒಂದು ಸೂಚನೆ ಕನಸಿನ ಅರ್ಥ ನೀಡ್ತಾ ಇದೆ. ಇಂತಹ ಕನಸು ಬಿದ್ದಾಗ ಎಚ್ಚರಗೊಳ್ಳಿ. ಹಾಲು ಕರೆಯುವಂತಹ ಕನಸು. ಕನಸಿನಲ್ಲಿ ಹಾಲು ಕರೆದಂತೆ ನೀವೇನಾದರೂ ಕಂಡಾಗ ಇದು ನೀವು ಬಯಸುವಂತಹ ಯಾವುದೇ ಆಸೆ ಅಥವಾ ಬಯಕೆಗಳು ಈಡೇರ್ತವೆ, ಅದು ಶೀಘ್ರದಲ್ಲಿ ಮತ್ತು ಸಂಪತ್ತಿನ ಪ್ರಯೋಜನಕಾರಿಯಾಗ್ತದೆ ನಿಮಗೆ ಅಂತ ಇದು ಸೂಚನೆ ನೀಡ್ತಾ ಇದೆ. ಇನ್ನು ಕನಸಿನಲ್ಲಿ ಬಿಳಿ ಹಸುವನ್ನು ಏನಾದರೂ ಕನಸಿನಲ್ಲಿ ಕಂಡರೆ ನಿಮಗೆ ಬಿಳಿ ವಸ್ತುಗಳ ವ್ಯಾಪಾರದಲ್ಲಿ ಅತಿ ಹೆಚ್ಚಿನಾದಂಥ ಲಾಭ ಪಡಿತೀರಾ ಅನ್ನೋದರ ಒಂದು ಸಾಧ್ಯತೆ ಇದೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಅಂದರೆ ನೀವು ಸಕ್ಕರೆ ವ್ಯಾಪಾರ ಅಥವಾ ಹಾಲಿನ ವ್ಯಾಪಾರಗಳಲ್ಲಿ ಅತಿ ಹೆಚ್ಚು ಲಾಭಗಳನ್ನು, ವ್ಯವಹಾರಗಳಲ್ಲಿ ಲಾಭಗಳನ್ನು ಪಡಿತೀರಾ, ಶಾಂತಿನ ಪಡಿತೀರಾ ಅಂತ ಸೂಚನೆ ನೀಡ್ತಾ ಇದೆ. ಕನಸಿನಲ್ಲಿ ಹಸುವಿನ ಜೊತೆಗೆ ಹಸು ಏನಾದರೂ ಕೂಗುವಂತಹ ಹಸುವಿನ ಧ್ವನಿಯನ್ನು ನೀವು ಕೇಳಿದರೆ ಇದು ಲಾಭವನ್ನೇ ಸೂಚನೆ ನೀಡುತ್ತೆ. ಇದು ತುಂಬ ಶುಭ ಕನಸು ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಮುಂದಿನ ದಿನಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಮುನ್ಸೂಚನೆಯಾಗಿರುತ್ತೆ. ಆದರೆ ಅದೇ ಕನಸಿನಲ್ಲಿ ನಿಮಗೆ ಆ ಒಂದು ಕೂಗು ಸಾಮಾನ್ಯವಾಗಿರಬೇಕು ಅಥವಾ ಹಸು ನಿರಾಸೆಯಿಂದ ಅಥವಾ ಏನೋ ಒಂದು ಭಯಗೊಂಡು ನಿಮಗೆ ವಿಚಿತ್ರವಾದಂಥ ಶಬ್ದಗಳನ್ನೇನಾದರೂ ಕೇಳಿಸಿದ್ರೆ ಇದು ಅಶುಭವನ್ನು ಸೂಚನೆ ನೀಡ್ತಾ ಇದೆ. ಹಸುಗಳ ಗುಂಪಿನ ಕನಸು ಕಂಡಾಗ ಇದು ಕೂಡ ತುಂಬ ಒಳ್ಳೆಯ ಸೂಚನೆಯನ್ನೇ ನೀಡುತ್ತೆ. ನಿಮಗೆ ಮುಂದೆ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋದರ ಸೂಚನೆ ಕೊಡ್ತಾ ಇದೆ. ಮತ್ತು ಸ್ನೇಹಿತರೆ, ನಿಮಗೆ ಕನಸಿನಲ್ಲಿ ಹಸು ಅಟ್ಟಿಸಿಕೊಂಡು ಬರುವುದನ್ನು ಕನಸಿನಲ್ಲಿ ಕಂಡರೆ ಇದನ್ನು ತುಂಬ ಕೆಟ್ಟ ಕನಸು ಮತ್ತು ಅಶುಭದ ಸಂಕೇತ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹಸುಗಳು ಸಾಮಾನ್ಯವಾಗಿ ಶಾಂತಿಯುತ ಮತ್ತು ಸಾಮರಸ್ಯದ ಜೀವಿಗಳಾಗಿರ್ತವೆ. ಆದ್ದರಿಂದ ಅಂತಹ ಕನಸುಗಳು ಬಿದ್ದಾಗ
ವ್ಯಕ್ತಿಯ ಮೇಲೆ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮೇಲೆ ದಾಳಿ ಆಗಬಹುದು. ಅಷ್ಟು ಮಾತ್ರವಲ್ಲ, ಇದು ಅನಾರೋಗ್ಯದ ಸೂಚನೆ ಕೂಡ ನೀಡುತ್ತೆ ಅಂತ ಹೇಳ್ತಾ ಇದೆ ಸ್ವಪ್ನಶಾಸ್ತ್ರ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಹಸು ಹೋಗುವುದನ್ನು ಏನಾದರೂ ನೋಡಿದ್ರೆ ಅಥವಾ ಹಸುವಿನ ಹಿಂದೆ ನೀವು ಹೋಗುವುದನ್ನೇನಾದರೂ ನೋಡಿದರೆ ಅದು ಒಳ್ಳೆಯ ಕನಸಲ್ಲ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಅಂತಹ ಕನಸುಗಳು ಯಾವುದೇ ವ್ಯಕ್ತಿಗೆ ಬಿದ್ದಾಗ ಹಣದ ನಷ್ಟಕ್ಕೆ ಮತ್ತು ಆರೋಗ್ಯದ ನಷ್ಟ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಇಂತಹ ಕನಸುಗಳು ಬಿದ್ದಾಗ ನೀವು ಎಚ್ಚರಿಕೆ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.